ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಯಲ್ಲಿ ಮಂಗಳೂರು ಸ್ಪೆಷಲ್ ಚಿಕನ್ ಸುಕ್ಕ ಮಾಡೋಣ. ಒಂದ್ಸಲ ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಪ್ರತಿ ಸಲ ಚಿಕನ್ ತಂದಾಗಲೂ ಚಿಕನ್ ಸುಕ್ಕ ಮಾಡು ಅಂತ ಕೇಳ್ತಾರೆ. ಅಷ್ಟು ರುಚಿಯಾಗಿರುತ್ತೆ, ಅಷ್ಟೇ ಸ್ಪೈಸಿಯಾಗಿರುತ್ತೆ. ಸೊ ಬನ್ನಿ ರೆಸಿಪಿ ಶುರು ಮಾಡೋಣ. ನಾನಿಲ್ಲಿ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಟೀಸ್ಪೂನ್ ಕಾಳುಮೆಣಸು, ಹಾಗೆ 2 ಇಂಚಷ್ಟು ಶುಂಠಿನ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಕುಟಾಣಿಲಿ ಕುಟ್ಟು ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನೀವು ನೀರು ಹಾಕ್ದಂಗೆ ದಪ್ಪ ದಪ್ಪದಾಗಿ ಮಿಕ್ಸಿಲಿ ಕೂಡ ಓಟ್ಸ್ ಹಾಕೋಬೋದು. ಒಂದು ದಪ್ಪ ತಳದ ಪಾತ್ರೆನ ತೊಗೊಂಡು 2 ಟೇಬಲ್ಸ್ಪೂನ್ ಎಣ್ಣೆ, ಹಾಗೆ 2-3 ಟೇಬಲ್ಸ್ಪೂನಷ್ಟು ತುಪ್ಪನ ಬಿಸಿ ಮಾಡ್ಕೊಳ್ಳಿ. ತುಪ್ಪದಲ್ಲೇ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಚಿಕನ್ ಸುಕ್ಕ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 3 ಮೀಡಿಯಂ ಸೈಜ್ದು ಈರುಳ್ಳಿನ ಈ ರೀತಿ ಉದ್ದುದು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 2 ಗರಿಯಷ್ಟು ಕರಿಬೇವನ್ನು ಹಾಕೋತಾ ಇದ್ದೀನಿ. ಚಿಕನ್ ಸುಕ್ಕಾಗೆ ಕರಿಬೇವು ಒಳ್ಳೆ ಫ್ಲೇವರ್ ಹಾಗೆ ಟೇಸ್ಟ್ ಕೊಡುತ್ತೆ. ಹಾಕ್ಕೊಂಡು ಗೋಲ್ಡ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಂ ಉರಿನಲ್ಲಿ. ಈ ಥರ ಫ್ರೈ ಮಾಡಿಕೊಂಡು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ. ಈ ಹದಕ್ಕೆ ಇರಲಿ, ತುಂಬ ಫೈನ್ ಪೇಸ್ಟು ಮಾಡ್ಕೋಬಾರ್ದು, ದಪ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ಇದನ್ನು ಅಷ್ಟೇ, ಹಸಿ ಸ್ಮೆಲ್ ಹೋಗೋವರೆಗೂ ಶುಂಠಿ ಬೆಳ್ಳುಳ್ಳಿ ಇದನ್ನು ಹುರ್ಕೊಂಡು ಇದಕ್ಕೆ ಚಿಕನ್ನ ಸೇರಿಸ್ಕೋಬೇಕು. 1 ಕೆಜಿಯಷ್ಟು ಚಿಕನ್ನ ಚೆನ್ನಾಗಿ ತೊಳೆದು ಡ್ರೈನ್ ಮಾಡಿಟ್ಕೊಂಡಿದ್ದೆ. ನೀರೇನು ಇರಬಾರ್ದು, ಮೀಡಿಯಂ ಪೀಸಸಲ್ಲಿ ಕಟ್ ಮಾಡ್ಕೊಳ್ಳಿ. ತುಂಬ ದಪ್ಪ ದಪ್ಪ ಆದರೆ ಬೇಯೋದು ಕಷ್ಟ ಪಾತ್ರೆಲೇ ಮಾಡೋದ್ರಿಂದ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1/4 ಟೀಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಉಪ್ಪು ಅರಿಶಿನದಲ್ಲೇ ಚಿಕನ್ನ ಬೇಯಿಸ್ಕೋಬೇಕು. ಈ ಥರ ಹುರ್ಕೋಬೇಕು ಚೆನ್ನಾಗಿ. ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ, ನೀರೇನು ಹಾಕಬೇಡಿ ಇದಕ್ಕೆ. ಹಾಗೆಯೇ ಫ್ರೈ ಮಾಡ್ಕೊಳ್ಳಿ. 1 ಲಿಡ್ನ ಕ್ಲೋಸ್ ಮಾಡಿ 1-5 ನಿಮಿಷ ಮೀಡಿಯಂ ಉರಿನಲ್ಲಿ ಬೇಯಿಸ್ಕೊಳ್ಳಿ. ಅಷ್ಟರಲ್ಲಿ ಮೆಣಸಿನ್ಕಾಯಿನ ಪುಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1/12 ಚಿಕ್ಕ ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ, ಹಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಅಥವಾ ಕಾಶ್ಮೀರಿ ರೆಡ್ ಚಿಲ್ಲಿ 1 15 ತೊಗೊಂಡಿದ್ದೀನಿ. ಖಾರ ನೋಡಿ ಹಾಕ್ಕೊಳ್ಳಿ. ನಮ್ಮಲ್ಲೆಲ್ಲರೂ ಖಾರ ಖಾರವಾಗಿ ಬೇಕಂತ ಕೇಳ್ತಿದ್ರು, ಸ್ವಲ್ಪ ಖಾರವಾಗಿ ಮಾಡ್ತಾಯಿದ್ದೀನಿ. ನೀವು ಖಾರ ಕಡಿಮೆ ಬೇಕು ಅನ್ನೋರು ನೋಡಿ, ಇದನ್ನು ಸಣ್ಣ ಮೆಣಸಿನ್ಕಾಯಿ ಕಡಿಮೆ ತೊಗೊಳ್ಳಿ. ಇದನ್ನು ಸ್ವಲ್ಪ 1 ಟೀಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಬೆಚ್ಚಗೆ ಮಾಡ್ಕೋಬೇಕು. ತುಂಬ ಕೆಂಪಗೆ ಮಾಡಬೇಡಿ. ಈ ಥರ 1-2 ನಿಮಿಷ ಹುರ್ಕೊಂಡ್ರೂ ಸಾಕು, ಗರ್ಗರಿಯಾಗುತ್ತೆ. ಈಗ ಪುಡಿ ಮಾಡಿಕೊಂಡ್ರೆ ಕಲರು ಚೆನ್ನಾಗಿರುತ್ತೆ, ಖಾರನೂ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಪುಡಿ ಮಾಡ್ಕೊಳ್ಳಿ. ಇದು 1-5 ನಿಮಿಷದಿಂದ ಬೇಯ್ತಾ ಇದೆ. ಮೀಡಿಯಂ ಉರಿನಲ್ಲೇ ಇಟ್ಕೊಂಡು ಬೇಯಿಸಿದ್ದೆ. 1/4 ಚಿಕನ್ ಬೆಂದಿದೆ. ಇದನ್ನೇ ನೀವು ನಾಟಿ ಕೋಳಿಲಿ ಮಾಡ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ನಾಟಿ ಕೋಳಿಲಿ ಕೂಡ ಮೀಡಿಯಂ ಸೈಜ್ನಲ್ಲಿ ಕಟ್ ಮಾಡ್ಕೊಂಡು ಈ ಥರ ಮಾಡ್ಕೋಬೋದು. ನೀರೆಲ್ಲ ಕೂಡ ಕಡಿಮೆನೂ ಆಗಿದೆ. ಇದಕ್ಕೆ 2 ಸಣ್ಣದು ಹುಳಿ ಟೊಮೊಟೊ, ಹಾಗೆ 2 ಹಸಿಮೆಣಸಿನ್ಕಾಯಿನ ಸೀಳ್ಬಿಟ್ಟು ಹಾಕೋತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ದಪ್ಪ ಇದ್ದರೆ ಟೊಮೆಟೊ ಒಂದೇ ಹಾಕ್ಕೊಂಡ್ರೆ ಸಾಕು 1 ಕೆಜಿ ಚಿಕನ್ಗೆ. ಹಾಗೆ ಇದಕ್ಕೆ ಧನಿಯಾ ಪುಡಿ ಹಾಕೋತಾ ಇದ್ದೀನಿ. 1/2 ಟೀಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ದೊಡ್ಡ ಸ್ಪೂನಲ್ಲ, ಸಣ್ಣ ಸ್ಪೂನಲ್ಲಿ 1/2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಹಚ್ಚಕಾರದ ಪುಡಿ, ಇದು ನೀವು ಅಳತೆ ಮಾಡಿದ್ರೆ 2/2 ಟೇಬಲ್ಸ್ಪೂನಷ್ಟು ಬರುತ್ತೆ ಖಾರದ ಪುಡಿ. ಕಲ್ಲರ್ ಮಾತ್ರ ಸಕ್ಕತ್ತಾಗಿದೆ, ಖಾರ ಖಾರವಾಗಿರುತ್ತೆ. ನೋಡಿ ಹಾಕ್ಕೊಳ್ಳಿ ಖಾರನ. ನೋಡಿ ಈ ಥರ ಈ ಖಾರದ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಹುರ್ಕೋಬೇಕು. 1-2 ನಿಮಿಷನಾದ್ರೂ ಉರಿನ ಸಣ್ಣಕ್ಕೆ ಮಾಡಿಕೊಂಡು ಈ ಖಾರದಿಂದ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ. ನೋಡಿ ಈ ಥರ ಎಣ್ಣೆ ಲೈಟಾಗಿ ಬಿಡೋವರೆಗೂ ಹುರ್ಕೊಂಡ ಮೇಲೆ ಇದಕ್ಕೆ ನೀರು ಹಾಕ್ಕೊಳ್ಳಿ. 1/4 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ಳಿ. ತುಂಬ ಹಾಕಬಾರ್ದು, ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಥರ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೆಟೊ ಎಲ್ಲ ಹಾಕಾಯ್ತಲ್ಲ, ಇದನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡಿ ಹುಳಿ ಬೇಕು ಅನ್ನೋರು ಇಷ್ಟಪಡೋರು 1-3 ಟೇಬಲ್ಸ್ಪೂನಷ್ಟು ಹುಣಸೆ ಹುಳಿ ಹಾಕೋಬೋದು. ಹುಣಸೆ ಹಣ್ಣಿಂದು ತುಂಬ ಸ್ಟ್ರಾಂಗ್ ಆಗಿದ್ರೆ 1 ಟೇಬಲ್ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಬೇಯೋವರೆಗೂ ಬೇಯಿಸ್ಕೋಬೇಕು. ನಾಟಿ ಕೋಳಿ ಆದರೆ ಸುಮಾರಾಗಿ 20-25 ನಿಮಿಷ ತೊಗೊಳುತ್ತೆ. ನಾರ್ಮಲ್ ಆದರೆ 10 ನಿಮಿಷದಲ್ಲೆಲ್ಲ ಬೆಂದೋಗುತ್ತೆ. ಅದು ಒಂದು ಕಡೆ ಬೇಯ್ತಾ ಇರಲಿ. ಇನ್ನೊಂದು ಕಡೆ 1/3 ಟೀಸ್ಪೂನಷ್ಟು ತುಪ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸಣ್ಣ ಈರುಳ್ಳಿನ ಹುರ್ಕೋಬೇಕು, ಗೋಲ್ಡನ್ ಕಲರ್ ಆಗೋವರೆಗೂ ಹುರ್ಕೊಳ್ಳಿ. ಫ್ರೈಡ್ ಆನಿಯನ್ಸ್ ಹಾಕ್ತಾರೆ ಈ ಚಿಕನ್ಗೆ, ಚಿಕನ್ ಸುಕ್ಕಾಗೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಗೋಲ್ಡ್ ಕಲರ್ ಆಗೋವರೆಗೂ ಈ ರೀತಿ ಫ್ರೈ ಮಾಡಿಬಿಟ್ಟು 1/4 ಕಪ್ನಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಹಾಕೋಬೇಕು. ತೆಂಗಿನಕಾಯಿ ತುರಿ ಹಾಕ್ಕೊಂಡು ಇದನ್ನೆಲ್ಲ ಒಂದು ಸೈಡಿಗೆ ಮಾಡಿ 1/4 ಸ್ಪೂನಷ್ಟು ಅರಿಶಿನನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಕಲರು ಚೆನ್ನಾಗಿ ಬರುತ್ತೆ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ತುಪ್ಪದಲ್ಲಿ ಹುರಿದಾಕಿದ್ರೆ. ಇದು ಮಾತ್ರ ಹಸಿ ಹಸಿ ಇರಬಾರ್ದು, ತೆಂಗಿನಕಾಯಿ ಅಷ್ಟು ರುಚಿ ಕೊಡಲ್ಲ. ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳಿ. ನಿಮಗೆ ತುಪ್ಪ ಸ್ವಲ್ಪ ಡ್ರೈ ಆಯಿತು ಅಂದರೆ ಇನ್ನೊಂಚೂರು ತುಪ್ಪ ಹಾಕ್ಕೊಂಡು ಕೂಡ ಈ ಥರ ನೋಡಿ ಡ್ರೈ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅಷ್ಟರಲ್ಲಿ ನೋಡಿ ಇದು ಒಂದು ಚೆನ್ನಾಗಿ ಬೆಂದಿದೆ, 15 ನಿಮಿಷದಲ್ಲೆಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ 1 ಟೀಸ್ಪೂನಷ್ಟು ಗರಂ ಮಸಾಲೆ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ಹುರಿದಿಟ್ಟಿರೋಂಥ ತೆಂಗಿನಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಳ್ಳಿ. ತುಂಬಾ ಸುಲಭ, ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ನನಗೆ ಚಿಕನ್ ರೆಸಿಪೀಸಲ್ಲಿ ಇದು ತುಂಬಾ ಇಷ್ಟ, ಚಿಕನ್ ಸುಕ್ಕ ತುಂಬಾ ಇಷ್ಟ.
ನೀರು ದೋಸೆ ಜೊತೆಗೆ ಮಂಗಳೂರು ಕಡೆ ಮಾಡ್ತಾರೆ, ತುಂಬಾ ರುಚಿಯಾಗಿರುತ್ತೆ ನೋಡಿ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಸಣ್ಣ ಕಟ್ ಮಾಡಿಬಿಟ್ಟು ಒಂದು ಕಾಲು ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ತೆಂಗಿನಕಾಯಿ ತುರಿ ಹಾಕಿರ್ತೀವಲ್ಲ ಅದೆಲ್ಲ ಮಸಾಲೆಗೆ ಹಿಡಿಬೇಕು. ಪೂರ್ತಿ ಸಿಮ್ನಲ್ಲಿಟ್ಟು ಒಂದು 2-3 ನಿಮಿಷ ಕುದಿಸ್ಕೊಂಡ್ರು ಆಯಿತು. ಚಿಕನ್ ಸುಕ್ಕ ರೆಡಿ. ಹೊರಗಡೆ ಮಳೆ ಬರ್ತಿದ್ದು, ವಾತಾವರಣ ಚಳಿ ಇದ್ದರೆ ಚಿಕನ್ ಸುಕ್ಕ ಇದ್ರಂತೂ ಅದ್ರ ಮಜಾನೇ ಬೇರೆ. ಅಷ್ಟು ರುಚಿಯಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಬರೀ ನೀರು ದೋಸೆಗೆ ಮಾತ್ರ ಅಲ್ಲ, ಅನ್ನ ರಸಂ ಜೊತೆಗೆ ಅಥವಾ ಚಪಾತಿ, ಅಕ್ಕಿ ರೊಟ್ಟಿ, ವೈಟ್ ರೈಸ್ ಜೊತೆಗೆ, ಪಲಾವ್ ಜೊತೆಗೆ ಸಕ್ಕದಾಗಿರುತ್ತೆ. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗಿತ್ತಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಯಿತಾ? ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.